ಆತ್ಮೀಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಪ್ರಿಯಾಮಣಿ ಬಹುಭಾಷಾ ನಟಿ, ಕನ್ನಡದಲ್ಲಿ ಅನೇಕ ಸಿನಿಮಾಗಳಲ್ಲಿ ನಟಿಸಿರ್ತಾರೆ ಪ್ರಿಯಾಮಣಿ. ಒಳ್ಳೆಯ ನಟನೆಯ ಮುಖಾಂತರ ಅಭಿಮಾನಿಗಳನ್ನು ಸೆಳೆದಂತಹ ಮೋಹಕ ನಟಿ ಪ್ರಿಯಾಮಣಿಯವರು. ವೀಕ್ಷಕರೇ, ಇದೀಗ ಪ್ರಿಯಾಮಣಿಯವರಿಗೆ ಏನಾಗಿದೆ, ಅವರು ಆತ್ಮಹತ್ಯೆಗೆ ಯಾಕೆ ಪ್ರಯತ್ನಿಸಿದ್ದಾರೆ, ಬನ್ನಿ ನೋಡೋಣ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ವೀಕ್ಷಕರೇ. ಅದಕ್ಕೂ ಮೊದಲೇ, ನೀವು ಪ್ರಿಯಾಮಣಿಯವರ ಅಭಿಮಾನಿಯಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಮುಸ್ತಫಾ ಇವರ ಪ್ರಿಯಾಮಣಿಯವರ ಗಂಡ, ಇವರಿಗೆ ಆಗಾಗಲೇ ಮದುವೆ ಆಗಿತ್ತಂತೆ, ಅವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರಂತೆ. ಡಿವೋರ್ಸ್ನ ನಂತರ ಪ್ರಿಯಾಮಣಿಯವ್ರನ್ನ ಮದುವೆ ಆಗಿರ್ತಾರೆ, ಆರ್ಥಿಕವಾಗಿ ಈಗಲೂ ಕೂಡ ಅವ್ರಿಗೆ ಸಹಾಯ ಮಾಡ್ತಾರೆ. ಡಿವೋರ್ಸ್ನ ನಂತರ ಮದುವೆ ಆದ ಪ್ರಿಯಾಮಣಿಯವರು ಡಿವೋರ್ಸ್ ಸಮಯದಲ್ಲಿ ಅಥವಾ ಮದುವೆ ಸಮಯದಲ್ಲಿ ಇವರಿಗೆ ಯಾವುದೇ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ, ಸಿಂಗಲ್ ಅಂತ ಹೇಳ್ಕೊಂಡಿರ್ತಾರಂತೆ. ಇದನ್ನು ತಿಳಿದಂತಹ ಪ್ರಿಯಾಮಣಿಯವರು ಆತ್ಮಹತ್ಯೆಗೆ ನಿರ್ಧರಿಸಿದ್ರಂತೆ. ಸದ್ಯ ಯಾವುದೇ ಅನಾಹುತ ಆಗಿಲ್ಲ, ಈಗ ಪ್ರಿಯಾಮಣಿಯವರು ಸೇಫ್ ಆಗಿದ್ದಾರೆ. ಏನೇ ಬಂದರೂ ನಾನು ಧೈರ್ಯವಾಗಿ ಫೇಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ, ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರಂತೆ. ಆದರೆ ಕಾನೂನು ಬದ್ಧವಾಗಿ ಇವರು ಡಿವೋರ್ಸ್ ಆಗಿಲ್ಲ, ಇನ್ನು ಗಂಡ ಹೆಂಡತಿಯಾಗಿ ಉಳ್ಕೊಂಡಿದ್ದಾರೆ. ಆದರೂ ಪ್ರಿಯಾಮಣಿಯವರು ಧೈರ್ಯ ಮಾಡಿದ್ದಾರಂತೆ, ನಾನು ಏನೇ ಕಷ್ಟ ಬಂದರೂ ಎದುರಿಸ್ತೀನಿ ಅಂತ. ಇವರ ಅಭಿಪ್ರಾಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.